ಜಿಲ್ಲೆಯಲ್ಲಿ ದಿನೇ ದಿನೇ ಕೋವಿಡ್ ಹೆಚ್ಚುತ್ತಿದ್ದು ಜನಸಾಗರವನ್ನು ನಿಯಂತ್ರಿಸುವ ಜವಾಬ್ದಾರಿ ಪೊಲೀಸರ ಮೇಲಿದೆ. ಹೌದು, ಅವಧಿ ಮುಗಿದ ಬಳಿಕವೂ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಸ್ಥರು ಹಾಗೂ ಜನರನ್ನ ಲಾಠಿ ಮೂಲಕ ಚದುರಿಸಿದ ಘಟನೆ ಕಾರವಾರದಲ್ಲಿ ನಡೆದಿದೆ. ಅವಧಿ ಮುಗಿದ ಬಳಿಕವೂ ಮಾರುಕಟ್ಟೆಗಳಲ್ಲಿ ವ್ಯಾಪಾರ ಮಾಡುತ್ತಿದ್ದ ವ್ಯಾಪಾರಸ್ಥರು ಹಾಗೂ ಜನರನ್ನು ಲಾಠಿ ಮೂಲಕ ಚದುರಿಸಿದ ಘಟನೆ ಕಾರವಾರದಲ್ಲಿ ನಡೆದಿದೆ. ಕೊರೋನಾ ವೀಕೆಂಡ್ ಕರ್ಫ್ಯೂ ಸಡಿಲಿಕೆ ಹಿನ್ನೆಲೆಯಲ್ಲಿ ಜನರು ಮಾರುಕಟ್ಟೆಗಳಿಗೆ ಬೆಳಗ್ಗೆಯಿಂದಲೇ ಮುಗಿಬಿದ್ದು ಖರೀದಿ ನಡೆಸಿದ್ರು. 6 ಗಂಟೆಯಿಂದ 10 ಗಂಟೆವರೆಗೂ ಅವಕಾಶ ಕಲ್ಪಿಸಿದ್ರೂ ಕೂಡ 10 ಗಂಟೆ ಬಳಿಕ ಮಾರುಕಟ್ಟೆ ತುಂಬಿಕೊಂಡಿತ್ತು. ಪೊಲೀಸರು ಸೈರನ್ ಮೂಲಕ ಎಚ್ಚರಿಸಿದ್ದರೂ ವ್ಯಾಪಾರಸ್ಥರು ವ್ಯಾಪಾರವನ್ನ ಮುಂದುವರೆಸಿದ್ರು. ಆದರೆ ಇದರಿಂದ ಸಿಟ್ಟಾದ ಡಿವೈಎಸ್ಪಿ ಅರವಿಂದ್ ಕಲಗುಜ್ಜಿ, ಸಿಪಿಐ ಸಂತೋಷ್ ಶೆಟ್ಟಿ ಎಚ್ಚರಿಕೆಯ ನಡುವೆಯೂ ವ್ಯಾಪಾರ ನಡೆಸುತ್ತಿದ್ದ ವ್ಯಾಪಾರಸ್ಥರಿಗೆ ಲಾಠಿ ರುಚಿ ತೋರಿಸಿದ್ದಾರೆ. ಅಲ್ಲದೆ ಅನಾವಶ್ಯಕವಾಗಿ ಓಡಾಡುತ್ತಿದ್ದವರಿಗೆ ವಾರ್ನಿಂಗ್ ಮಾಡಿದ ಪೊಲೀಸರು ತಕ್ಷಣ ಜಾಗ ಖಾಲಿ ಮಾಡುವಂತೆ ಸೂಚಿಸಿದ್ದಾರೆ. ವಿಸ್ಮಯ ನ್ಯೂಸ್, ಕಾರವಾರ.